ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ವಿಶ್ವಾಮಿತ್ರರ ಜೊತೆಗೆ ರಾಮ ಲಕ್ಷ್ಮಣರು ವಿಶಾಲ ನಗರದಿಂದ ಮಿಥಿಲಾ ನಗರದತ್ತ ಪಯಣ ಬೆಳೆಸಿದ್ದನ್ನು ಹೇಳಿದ್ದೇನೆ. ದಾರಿ ಮಧ್ಯದಲ್ಲಿ ಅವರು ಗೌತಮ ಮುನಿ ಆಶ್ರಮ ಪ್ರವೇಶ ಮಾಡ್ತಾರೆ, ಅಲ್ಲಿ ಅಹಲ್ಯಾನ ಉದ್ಧಾರ ಮಾಡ್ತಾರೆ. ಅಲ್ಲಿಂದ ಮುಂದೆ ಈಗಿನೊಂದು ಏನು ಪವಿತ್ರ ಜಲ ಪ್ರದೇಶ ಅಂತ ಕರಿತೇವೆ ಲುಂಬಿನಿ, ಅಲ್ಲಿ ಸಂಜೆ ಆಗ್ತಿದೆ. ಆವಾಗ ವಿಶ್ವಾಮಿತ್ರರವ್ರಿಗೆ ಇಲ್ಲೇ ವಸತಿ ರಾತ್ರಿ ಇಲ್ಲೇ ಕಳೆದು ಬೆಳಗ್ಗೆ ಎದ್ದ ಜನಕಪುರಕ್ಕೆ ಹೋಗೋಣ ಅಂತ ಹೇಳಿ ಹೇಳ್ತಾರೆ. ಆ ದಿವಸ ಅದು ರಾತ್ರಿ ಕಳೆದು ಬೆಳಗ್ಗೆ ಜನಕಪುರಿ ಅಂತ ಅವರು ಪಯಣ ಹೊರಡಿಸ್ತಾರೆ. ವಿಶ್ವಾಮಿತ್ರರು ತನ್ನ ಶಿಷ್ಯರೊಂದಿಗೆ ಬಂದಂಥ ಸುದ್ದಿ ರಾಜ ಜನಕನಿಗೆ ಗೊತ್ತಾಗ್ತಿದೆ. ರಾಜ ಜನಕ ತನ್ನ ಮಂತ್ರಿಗಳನ್ನು, ತನ್ನ ಪತ್ನಿಯರನ್ನು ಮತ್ತು ಮಂತ್ರಿಗಣ ಗುರು ಹಿರಿಯರನ್ನು ಪ್ರಜೆಗಳನ್ನು ಕರೆದುಕೊಂಡು ಇವರ ಸ್ವಾಗತಕ್ಕೆ ಬರ್ತಾರೆ. ಮುಂದೆ ಅದನ್ನೇ ವಾಲ್ಮೀಕಿಯವರು ಆ ಪ್ರಸಂಗವನ್ನು ಹೀಗೆ ಬರ್ತಾರೆ. ಜನಕನ ಮಿಥಿಲಾ ನಗರಿ ಕಂಡಿತು, ಎಲ್ಲ ಮುನಿಗಳು ಕೊಂಡಾಡಿದರು ಅದರ ವೈಭವ ಕಂಡು. ನಡ್ಕೊಂಡು ಮುಂಜಾನೆ ಆ ಪವಿತ್ರ ಜಲ ಪ್ರದೇಶದಿಂದ ಅಂದರೆ ಲುಂಬಿನಿಯಿಂದ ಈಶಾನ್ಯದತ್ತ ಹೋಗ್ತಿರ್ತಾರೆ. ಎದುರಿಗಿನ ದೊಡ್ಡದೊಂದು ನಗರ ನಗರ ಪ್ರದೇಶ ನಗರ ಕಾಣ್ತಿದೆ. ಅದನ್ನು ನೋಡಿ ಎಲ್ಲ ಋಷಿ ಮುನಿಗಳು ಅಂದ್ರೆ ಜನಕಪುರಿ ಬರ್ತಂಥೇಳಿ ಸಂತೋಷದಿಂದ ಅದನ್ನು ಅದರ ವೈಭವ ಕಂಡು, ಧೂಳಿನಿಂದ ವೈಭವ ಕಂಡು ಸಂತೋಷ ಪಡ್ತಾರೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬೇರೆ ಬೇರೆ ವಿದೇಶಿಗರು ನೋಡಿ, ಜನಕಪುರದಲ್ಲಿ ನಡೆಯುವಂಥ ಧನುಷ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ, ಅಲ್ಲಿ ನಡೆಯುವಂತಹ ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ, ಯಶಸ್ವಿ ಮಾಡಲಿಕ್ಕೆ ಎಲ್ಲ ದೇಶಗಳಿಂದ ಋಷಿಮುನಿಗಳು ಬಂದಿರ್ತಾರೆ. ಅದರಲ್ಲಿ ಕೆಲವೊಂದು ಜನ ವಿದೇಶಿಗರು ಇರ್ತಾರೆ, ಹೊರ ದೇಶದಿಂದ ಬಂದು ಅಲ್ಲಿ ಸಮೀಪಿದಂಥ ದೇಶಗಳಂದರೆ ಆಗಿಂದ ಚೈನಾನ ಆಗ್ತಿದೆ. ಚೈನಾ ಈ ಕಡೆಗೆ ಬ್ರಹ್ಮ ದೇಶ, ಅದು ನಮ್ಮದೇ ಭಾಗಿತ್ತು. ನಂತರ ಆ ಕಡೆ ಈಗ ಮಾಂಸ ಅದು ಕೆಲವೊಂದು ಈಗ ಬರ್ತಾವೆ ಅವು ಅವು ಆ ಕಡೆಯಿಂದನೂ ಜನ, ಬಹಳಷ್ಟು ಜನ ಈ ಒಂದು ಜನಕಪುರಿಗೆ ಬಂದಿರ್ತಾರೆ. ಅವರೆಲ್ಲ ನೋಡಿ ಸಂತೋಷ ಪಡ್ತಾರೆ. ವೇದ ಅಧ್ಯಯನಶೀಲರು ಬ್ರಾಹ್ಮಣರು ನೆರೆದಿದ್ದರು. ಅವರಲ್ಲಿ ಮುಖ್ಯವಾಗಿ ವೇದಗಳನ್ನು ಓದ್ಕೊಂಡಂಥ ಮಹಾ ಪಂಡಿತರು, ವಿದ್ವಾಂಸರು ಇದ್ದರು, ಗುರು ಹಿರಿಯರು ಇದ್ದರು ಮತ್ತು ಪುರೋಹಿತ ವರ್ಗದ ಬ್ರಾಹ್ಮಣರು ಕೂಡ ಅದರಲ್ಲಿ ಅಲ್ಲಿ ನೆರೆದಿದ್ದರು. ವಿಶ್ವಾಮಿತ್ರ ಆಗಮನ ಸುದ್ದಿ ತಿಳಿದ ಜನಕ ಸ್ವಾಗತಕ್ಕೆ ಶಾತಾನಂದ ಪುರಸ್ಕೃತ ಪುರೋಹಿತರೊಂದಿಗೆ ನಡೆದರು. ಅವಾಗ ಶಾತಾನಂದ ಯಾರಂದರೆ ಈ ಗೌತಮ ಮುನಿ ಮಗ, ಅಹಲ್ಯ ಮತ್ತು ಗೌತಮ ಮುನಿಯ ಹಿರಿಯ ಮಗ ಶಾತಾನಂದ. ಅವನು ಇಲ್ಲಿ ಮುಖ್ಯಮಂತ್ರಿ ಇರ್ತಾನ ಜನಕಪುರದಲ್ಲಿ. ಅವರು ಅವರ ಜೊತೆಗೆ ರಾಜಪುರೋಹಿತರು ಎಲ್ಲರೂ ಸೇರಿಕೊಂಡು ರಾಜನು ಅವರೆಲ್ಲರನ್ನು ಕರ್ಕೊಂಡು ಇವರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾರೆ. ವಿಶ್ವಾಮಿತ್ರರಿಗೆ ಅರ್ಪಿಸಿದ ಜಲಪಾನ ಮೊದಲಿಂದ ಹೆಂಗಿತ್ತ ಪದ್ಧತಿ ಅಂದರೆ, ನೀರು ಮತ್ತು ಜೇನುತುಪ್ಪ, ಜೇನನ್ನು ಒಂದು ಕಲಶದಲ್ಲಿ ತೊಗೊಂಡು ಬರ್ತಾರೆ, ಕಲಶದಲ್ಲಿ ಜೇನುತುಪ್ಪನ ಅಂಗೈಯಲ್ಲಿ ನೀಡಿ ಕುಡಿಲಿಕ್ಕೆ ನೀರು ಕೊಟ್ಟು ಈ ರೀತಿಯಲ್ಲಿ ಅವರ ಜನರನ್ನು ಅದು ಬರಮಾಡಿ ಕೊಡ್ತಿದ್ರು. ಆ ಪದ್ಧತಿ ಏನಿದೆಯಲ್ಲ, ಆ ಥರ ಸಂಪ್ರದಾಯ ಏನಿಲ್ಲ, ಇವತ್ತು ನಾವು ನೋಡ್ತಾ ಇದ್ದೇವೆ ಸಿಟಿಗಳಲ್ಲಿ. ಇಲ್ಲಿ ಅಂದರೂ ಕೂಡ ಇವತ್ತು ಹಳ್ಳಿಗಳಲ್ಲಿಯೂ ಸಹಿತ ನಾವು ಈ ಅತಿಥಿಗಳನ್ನು ಸ್ವಾಗತ ಮಾಡುವಂಥ ಕೈಕಾಲು ತೊಡ್ಕೊಳ್ಳಿಕ್ಕೆ ನೀರು ಕೊಡ್ತಾರೆ. ಒಳಗೆ ಬಂದ ತಕ್ಷಣ ಕುಡಿಯೋಕೆ ನೀರು ಕೊಡ್ತಾರೆ, ಬೆಲ್ಲ ಕೊಡ್ತಾರೆ. ಈಗ ಅವರು ಬೆಲ್ಲ ಇಟ್ಟು ನೀರು ಕೊಡ್ತಾರೆ. ಕೆಲವೊಂದು ಕಡೆ ಐತಿ ಇನ್ನೂ ಭಾಳಷ್ಟು ಕಡೆ. ಅದು ಇನ್ನೇನಾಗಿದೆ ಅಂದರೆ ಈ ಸಾಮಾಜಿಕ ಒಂದು ಸಾದೃಶ್ಯೀಕರಣದಿಂದಾಗಿ ಅಲ್ಲೆಲ್ಲ ಕಲ್ಚರಲ್ ಎಕ್ಸ್ಚೇಂಜ್ ಹಾಕೊಂಡು ಆಚಾರ ವಿಚಾರಗಳು ಬದಲಾಗಿ ಇವತ್ತು ಅದು ಕಡಿಮೆ ಆಗಿದೆ. ಈಗೇನು ಮಾಡ್ತೀವಿ ಅಂದರೆ ನಾವು ಬಂದವ್ರಿಗೆ ಅಷ್ಟೇ ಸ್ನ್ಯಾಕ್ಸ್ ಅಂತ ಕೊಡ್ತೇವೆ, ಚಹಾ ಅಂತ ಕೊಡ್ತೇವೆ, ಅಥವಾ ಇಲ್ಲಾಂದರೆ ಕೋಲ್ಡ್ ಡ್ರಿಂಕ್ ಅಂತ ಕೊಡ್ತೇವೆ. ಬದಲಾಗಿದೆ, ಬಟ್ ಪದಾರ್ಥ ಯಾವುದೇ ಬದಲಾಗಿರ್ಬೋದು, ಕೊಡುವಂಥ ಪೇಯ ಯಾವುದೇ ಬದಲಾಗಿರ್ಬೋದು, ಮಾತ್ರ ಅತಿಥಿಗಳನ್ನ ಸ್ವಾಗತಿಸುವಂಥ ಈ ಒಂದು ಮನೋವೃತ್ತಿ ಏನಿದೆ, ಮನಸ್ಥಿತಿ ಏನಿದೆ, ಇದು ತ್ರೇತಾಯುಗದಿಂದ ಬಂದದ್ದು. ಇವಂತೂ ಭಾರತದಲ್ಲಿ ಇತಿಹಾಸ ರೂಪದಲ್ಲಿ ಜೀವಂತವಾಗಿ ಉಳಿದಿದೆ. ಗ್ರಾಂತಕ ಯಜ್ಞ ನಡೆಸಲು ಬರಮಾಡಿಕೊಂಡ ರಾಜ ಅಲ್ಲೇ 12 ದಿವಸ ಯಜ್ಞ ಮಾಡಬೇಕಾಗಿರ್ತದೆ. ಆ ಯಜ್ಞವನ್ನು
ನಿರಂತರವಾಗಿ ಯಾವ ಅಡೆತಡೆಗಳೆಲ್ಲ ನಡೀಲಿ ಅಂತೇಳಿ. ಯಾಕಂದ್ರೆ ವಿಶ್ವಾಮಿತ್ರದ ಬಂದ ತಕ್ಷಣ ಅವ್ರಿಗೆ ಒಂದು ಧೈರ್ಯ ಬಂದ್ಬಿಡ್ತಿದೆ, ನಮಗಿನ್ನು ಯಾವ ಅಡ್ಡಿ ಆತಂಕಗಳು ಬರುವುದಿಲ್ಲ, ನಮ್ದು ಯಶಸ್ವಿ ಆಗ್ತಿದೆ ಇದು ಅನ್ನೋ ಒಂದು ಇದರದಿಂದ ಅವರು ಅವರನ್ನು ಬರಮಾಡಿಕೊಳ್ತಾರೆ. ಮುಂದೆ ಬರಮಾಡಿಕೊಂಡ ನಂತರ ಪರಸ್ಪರ ಒಬ್ರಿಗೊಬ್ರಿಗೆ ಪರಿಚಯ ಮಾಡಿಸ್ಕೊಳ್ತಾರೆ. ಆ ಪರಿಚಯ ಮಾಡಿಸ್ಕೊಳ್ಳೋ ಕಾಲಕ್ಕೆ ಜನಕರಾಜರು ವಿಶ್ವಾಮಿತ್ರರಿಗೆ ಏನು ಹೇಳ್ತಾರೆ, ಏನು ಕೋರ್ತಾರೆ ಅನ್ನೋದನ್ನು ವಾಲ್ಮೀಕಿಯವರು ಹೀಗೆ ಬರೀತಾರೆ. ತಮ್ಮ ಕೃಪೆಯಲ್ಲಿ ನಮ್ಮ ಯಜ್ಞ ಫಲಿಸಿತು. ನೀವು ಬಂದ ನಮಗೆ ಕೃಪೆ ತೋರಿಸಿದ್ರಿ, ನೀವು ಕೃಪೆ ತೋರಿಸಿ ನೀವೇನು ಪಾದಾರ್ಪಣೆ ಮಾಡಿದರೆ ಯಜ್ಞ ಪ್ರದೇಶದಲ್ಲಿ ಯಜ್ಞದ ಊರಲ್ಲಿ, ಆವಾಗ ನಮ್ಮ ಯಜ್ಞ ಯಶಸ್ವಿ ಆದಂಗನ 12 ಸಡಿಬೇಕಾದ ಯಜ್ಞ ನಿಮ್ಮ ಪಾದಾರ್ಪಣೆಯಿಂದ ಇವತ್ತೇ ಯಶಸ್ವಿ ಆಯ್ತು ಅಂತ ಹೇಳ್ತಾರೆ. ನೋಡಿ ಎಷ್ಟು ಉತ್ಸುಕತೆಯಿಂದ ಹೇಳ್ತಾರೆ. ಇನ್ನೂ ಯಜ್ಞನೇ ಶುರುವಾಗಿಲ್ಲ, ಬಟ್ ಇವರು ಬರುವಕ್ಕೆ ಅಂದಾಗಿ ಇವರ ಪಾದಾರ್ಪಣೆಯಿಂದಾಗಿ ನನ್ನ ಯಜ್ಞ ಯಶಸ್ವಿ ಆಯಿತು ಅಂತ ವಿಶ್ವಾಸದಿಂದ ಹೇಳ್ಕೊಡ್ತಾರೆ. ತಮ್ಮ ದರ್ಶನದಲ್ಲಿ ನನಗೆ ಯಜ್ಞ ಫಲ ಲಭಿಸಿತು. 12 ದಿವಸ ಯಜ್ಞ ಮಾಡಿದ ನಂತರ ನನಗೇನು ಸಿಗಬೇಕಾಗಿತ್ತಲ್ಲ ಫಲ, ಆ ಯಜ್ಞದ ಫಲ ಬರೇ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಸಿಕ್ಕೋಯಿತು. ಯಜ್ಞನೂ ನನ್ನ ಮುಗದಂಗಾಯಿತು, ಯಶಸ್ವಿ ಆಯಿತು, ಮತ್ತು ಅದರ ಫಲನೂ ನನಗೆ ಸಿಕ್ಕಂಗಾಯಿತು ಅಂದರೆ ಎಷ್ಟು ಸಂತೋಷ ಆಗಿರಬೇಕು ನೋಡಿ ವಿಶ್ವಾಮಿತ್ರರನ್ನು ನೋಡಿಕೊಂಡು. ಇಲ್ಲಿ ವಿಶ್ವಾಮಿತ್ರರ ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಿದೆ. ಜನ ಅವ್ರಿಗೆ ಇಷ್ಟೊಂದು ಗೌರವ ಯಾಕೆ ಕೊಡ್ತೀರಿ ಅನ್ನೋದು ವಿಶ್ವಾಮಿತ್ರರಲ್ಲಿ ಅಡಗಿದಂಥ ಮಹಾನ್ ವ್ಯಕ್ತಿತ್ವ ಅದಕ್ಕೆ ಕಾರಣವಾಗಿತ್ತು. ಮುಂದುವರೆದು ವಾಲ್ಮೀಕಿ ಹೇಳ್ತಾರೆ ಈ ಯಜ್ಞ ಇನ್ನೂ 12 ದಿನ ನಡೆಯುತ್ತೆ. ಯಾವ ಅವ್ರು ಹೇಳ್ತಾರೆ ಜನಕರಾಜ ಇದು ನಾವು 12 ದಿವಸ ಯಜ್ಞ ಮಾಡ್ತೇವೆ, 12 ದಿವಸ ನಡೀತಿದೆ, ಇನ್ನು ಬರುವ ದೇವಗಣ ಋಷಿಗಣ ಕಂಡು ಆನಂದಿಸಿ ಓ ಕೌಶಿಕ. ಅವಾಗ ಹೇಳಿ ಕೌಶಿಕ ಅಂದರೆ ಯಾರು, ವಿಶ್ವಾಮಿತ್ರ. ವಿಶ್ವಾಮಿತ್ರ ಹೇಳ್ತಾರೆ ಅವರು ನೀವು ಹೇಗೆ ಬಂದರೆ, ಹೀಗೆ ಬಹಳಷ್ಟು ಋಷಿಗಣ ಬರ್ತದೆ, ಬಹಳಷ್ಟು ಜನ ದೇವಗಣನೂ ಬರ್ತಿದೆ, ಅವರೆಲ್ಲರೂ ಇಲ್ಲಿ ನನ್ನ ಯಜ್ಞಕ್ಕೆ ಬರ್ತಾರೆ, ಅವರು ನಿಮಗೆ ಪರಿಚಯ ಆಗ್ತಾರೆ, ನೀವು ಅವ್ರ ಪರಿಚಯ ನಿಮಗೆ ಅವರಿಗೆ ಒಂದು ಕೂಡಲಿಕ್ಕೆ ಸಮಾಧಾನ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ, ಆ ಆನಂದವನ್ನು ನೀವು ಪಡೀರಿ ಅಂತ ಹೇಳಿ ವಿಶ್ವಾಮಿತ್ರದಲ್ಲಿ ಜನಕರಾಜರು ಕೋರ್ತಾರೆ. ಪುನಃ ಕೈ ಮುಗಿದು, ಮತ್ತೆ ಕೈ ಮುಗಿದು ಲಾಲಿಸಿದ ಜನಕ ಋಷಿ ಶ್ರೇಷ್ಠನ. ಕೈ ಮುಗಿದು ಹೇಳ್ತಾನೆ ವಿಶ್ವಾಮಿತ್ರನ ಒಂದು ಪ್ರಶ್ನೆ ಕೇಳ್ತಾನೆ ಈ ಪರಾಕ್ರಮಿ ದೇವತಾಸಮ ಕುಮಾರರು ಯಾರು? ವಿಶ್ವಾಮಿತ್ರ ಜೊತೆಗೆ ಇಬ್ಬರು ಕುಮಾರರು ಇರ್ತಾರೆ, ಅವ ರಾಮ ಮತ್ತು ಲಕ್ಷ್ಮಣ, ಅವ್ರಿಗೆ ಗೊತ್ತಿರೋದಿಲ್ಲ ಅದು. ಅದಕ್ಕೆ ಅವರಂತರ ಈ ಹುಡುಗರನ್ನು ನೋಡಿದರೆ, ನನಗೆ ಕುಮಾರರನ್ನು ನೋಡಿದರೆ ಇವರು ದೇವತಾ, ಇವರಿಗೆ ಸಮಾನ ಅನ್ನಿಸ್ತದಲ್ಲ, ದೇವತಾ ಗಣಕ್ಕೆ ಸಮಾನ ಅನ್ನಿಸ್ತದೆ. ದೇವತಾ ಗಣದ ಇಂದ್ರ ಏನೇನು ಕಥೆಗಳು ಬರ್ತಾವಲ್ಲ ಅವು, ಈಗ ದೇವತೆಗಳಿಗೆ ಸಮಾನ ಅನ್ನಿಸುವಂಥ ಈ ಯುವಕರು ಬರೇ ನೋಟದಿಂದ ಅವರು ಮಹಾಪರಾಕ್ರಮಿ ಅದಾರ ಅಂತ ಗುರುತಾಗ್ತಿದೆ. ಇಂತಹ ವ್ಯಕ್ತಿತ್ವವನ್ನು ಹೊಂದಿದಂಥ ಈ ಕುಮಾರರು ಯಾರು ಅಂತ ಹೇಳಿ ವಿಶ್ವಾಮಿತ್ರರನ್ನು ಜನಕರಾಜರು ಕೇಳ್ತಾರೆ. ಮುಂದೆ ಅದೇ ಹೇಳಿದಾಗ ವಿಶ್ವಾಮಿತ್ರರು ಅವ್ರನ್ನ ಪರಿಚಯ ಮಾಡ್ತಾರೆ. ಇವರಿಬ್ಬರು ಏನದಲ್ಲ, ಇವರು ದಶರಥ ಪುತ್ರ ರಾಮ ಮತ್ತು ಲಕ್ಷ್ಮಣ. ಅವರನ್ನು ನಾನು ಅಯೋಧ್ಯ ನಗರಿಯಿಂದ ನನ್ನ ಯಜ್ಞಕ ಅಡ್ಡಿ ಆತಂಕಗಳನ್ನು ಉಂಟು ಮಾಡುವಂಥ ಈ ಒಂದು ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ನಾನು ಅವ್ರನ್ನು ಕರ್ಕೊಂಡು ಬಂದಿದ್ದೆ. ಬಂದ ಕೆಲಸ ನಂದು ಆಯಿತು, ನನ್ನ ಯಜ್ಞನೂ ಯಶಸ್ವಿ ಮುಖ ಇವರು ಕಾರಣರಾದರು. ಮುಂದೆ ಅಲ್ಲಿಂದ ನಾನು ಇಲ್ಲಿ ಧನುರಥ ಉತ್ಸವ ಐತೆ ಅಂತ ಅವ್ರಿಗೆ ಹೇಳಿದೆ, ಅವರನ್ನು ಇಲ್ಲಿ ಕರ್ಕೊಂಡು ಬಂದೇನೆ ಈ ಉತ್ಸವಕ್ಕೆ, ಅವರೂ ಭಾಗಿಯಾಗಲಿ, ಈ ಯಜ್ಞದ ಫಲ ಅವ್ರಿಗೂ ಲಭಿಸಲಿ ಅಂತ ಹೇಳಿ ನಾನು ಕರ್ಕೊಂಡು ಬಂದೇನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೇನ ಈ ಗೌತಮ ಪುತ್ರ ಶತಾನಂದ ಬಂದು ಬರ್ತಾನೆ, ಇಬ್ಬರನ್ನು ನೋಡ್ತಾನೆ ರಾಮ ಲಕ್ಷ್ಮಣ ಅಂದ ಕೂಡಲೇ ಅಷ್ಟು ಬೇಗನ ಶೀಘ್ರದಲ್ಲಿ ಅವರಿಗೆ ಗೌತಮ ಆಶ್ರಮದಲ್ಲಿ ನಡೆದಂಥ ಘಟನೆ ಅಂದರೆ ಅವರ ತಾಯಿಗೆ ದರ್ಶನ ಕೊಟ್ಟದ್ದು, ತಾಯಿಯನ್ನು ಶಾಪದಿಂದ ಮುಕ್ತ ಮಾಡಿದ್ದು ರಾಮ, ಈ ಸುದ್ದಿ ಶತಾನಂದನಿಗೆ ಮುಟ್ಟಿರ್ತದೆ. ಅದಕ್ಕೆ ಅವನು ಬಹಳ ಸಂತೋಷ ಪಡ್ತಾನೆ, ಎರಡೂ ಇಬ್ಬರನ್ನು ಕಣ್ತುಂಬ ನೋಡ್ತಾನೆ, ನನ್ನ ತಾಯಿ ಶಾಪವನ್ನು ನೀವು ಮುಕ್ತ ಮಾಡಿದಿರಿ ಅಂತ ಹೇಳಿ. ಆ ಒಂದು ಶತಾನಂದನ ಒಂದು ಸನ್ನಿವೇಶ ಹೇಗಿತ್ತು ಅನ್ನೋದನ್ನು ವಾಲ್ಮೀಕಿಯವರು ಹೀಗೆ ಬರೀತಾರೆ. ಗೌತಮ ಅಹಲ್ಯರ ಪುನರ್ಮಿಲನ ಮಾಡಿಸಿದ ರಾಮನ ಕಂಡು, ರಾಮನ ಬರುವಿಕೆಯಿಂದಾಗಿ ಅಹಲ್ಯನ ಪಾಪ ವಿಮೋಚನೆ ಆಗ್ತಿದೆ. ಅದೇ ತಕ್ಷಣ ವಿಮೋಚನೆ ಆದ ತಕ್ಷಣ ಅದಕ್ಕೆ ವಿಶುದ್ಧಿ ತಿಳ್ಕೊಂಡು ಗೌತಮ ಮುನಿ ಆಶ್ರಮಕ್ಕೆ ಬರ್ತಾನೆ. ಬಂದು ಪುನಃ ಅಹಲ್ಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಅಂದರೆ ತಂದೆ ತಾಯಿಯನ್ನು ಹೊರವಟ್ಟಿದ್ದ, ಶಾಪ ಕೊಟ್ಟಿದ್ದ, ಇವರು ಬಂದು ಇವ್ರ ದರ್ಶನದಿಂದಾಗಿ ನನ್ನ ತಾಯಿ
ಶಾಪ ಮುಕ್ತ ಆದ ತಕ್ಷಣ ನಮ್ಮ ತಂದೆಯವರು ಬಂದು ಹೊಳ್ಳಿ ನನ್ನ ತಾಯಿಯನ್ನು ಸ್ವೀಕಾರ ಮಾಡಿದರು. ಈ ಒಂದು ಒಳ್ಳೆ ಕೆಲಸ ರಾಮ ಮಾಡ್ಯಾನ, ಅದಕ್ಕೆ ಅವನು ನೋಡಬೇಕಾಗೈತಿ ಅಂತ ಹೇಳಿ ತನ್ನ ಹರ್ಷವನ್ನು ವ್ಯಕ್ತಪಡಿಸ್ತಾನೆ. ಗೌತಮ ಪುತ್ರ ಮಹಾತಪಸ್ವಿ ಶಾತಾನಂದ ಪುಲಕಿತನಾದ ಅವರನ್ನು ನೋಡಿ, ನನ್ನ ತಾಯಿಗೆ ಪೂಜೆ ಫಲ ನೀಡಿದ ರಾಮ, ನನ್ನ ತಾಯಿ ನಿನ್ನ ಬರುವಿಕೆಯನ್ನು ಕಾಣ್ತೇವೆ, ಶಾಪ ವಿಮೋಚನೆಗಾಗಿ ನಿನ್ನನ್ನು ಕಾಯ್ತಿದ್ದಳಕ್ಕೆ, ನಿನ್ನನ್ನೇ ಪೂಜೆ ಮಾಡ್ತಿದ್ದಳಕ್ಕೆ, ಇಂದು ಬರ್ತಾನೆ ನಾಳೆ ಬರ್ತಾನೆ ಅಂತ, ಅದಕ್ಕೆ ಅವರಿಗೆ ಫಲ ಸಿಕ್ಕಿತ್ತು ಅಂತ ಹೇಳಿ ಸಂತೋಷ ವ್ಯಕ್ತ ಮಾಡ್ತಾನೆ. ಈ ಫಲ ಯಾರು ನೀಡ್ರಪ್ಪ ಅಂದ್ರೆ, ಆ ರಾಮ ನೀಡಿದ, ನೀ ನನ್ನ ತಾಯಿಯನ್ನು ಶಾಪ ವಿಮುಕ್ತ ಮಾಡಿದೀಯಾ ಅಂತ ಹೇಳಿ ಹರ್ಷ ವ್ಯಕ್ತಪಡಿಸ್ತಾನೆ. ಪುಷ್ಪ ಫಲಗಳ ಪೂಜೆ ಸಲ್ಲಿಸುವೆನೆಂದು ಅಹಲ್ಯ ಪುತ್ರ. ಅದಕ್ಕೆ ಅವನೇನು ಮಾಡ್ತಾನೆ, ರಾಮಗೆ ನೀನೊಂದು ನನ್ನ ತಾಯಿಗೆ ಒಳ್ಳೆಯ ಕೆಲಸ ಮಾಡಿದೆಯಪ್ಪ, ಆಕಿನ ಶಾಪ ವಿಮುಕ್ತ ಮಾಡಿದೆ, ತಂದೆ ತಾಯಿನ ಗುಡಿಸಿದಿ, ಈ ಒಂದು ಸಂತೋಷದಲ್ಲಿ ನಾನು ನಿನಗೆ ಫಲಪುಷ್ಪಗಳನ್ನು ಅರ್ಪಿಸಿ ನಿನ್ನನ್ನು ಪೂಜಿಸುತ್ತೇನೆ ಅಂತ ಹೇಳಿ ಯಾರು ಶಾತಾನಂದ ಹೇಳ್ತಾರೆ. ಓ ಶಾಂತ ಮಾಡಿದ ಕೌಶಿಕ ಗುರುವೇ, ಕೌಶಿಕ ಮುನಿ ಅಂದರೆ ವಿಶ್ವಾಮಿತ್ರನ ಕೇಳ್ತಾರ, ಯಾರೋ ಸಂಬೋಧಿಸ್ತಾರೆ ಶಾಂತಾನಂದ. ನನ್ನ ತಂದೆ ಗೌರವಪೂರ್ವಕ ವಿವರಿಸಿದರೆ ರಾಮನೊಂದಿಗೆ ನಂದ ಅಹಲ್ಯಾಸ್ತ ದನ, ರಾಮ ಲಕ್ಷ್ಮಣ ನಮ್ಮ ತಂದೆಯ ಆಶ್ರಮಕ್ಕೆ ಬಂದ್ರಪ್ಪ, ನಮ್ಮ ತಾಯಿಯನ್ನ ಶಾಪ ವಿಮುಕ್ತ ಮಾಡಿದ್ರು, ಆದ್ರೆ ನನ್ನ ತಂದೆ ವ್ಯವಹಾರ ಆಗಿತ್ತು, ಇವರಿಗೆ ರಾಮ ಲಕ್ಷ್ಮಣಿಗೆ ಏನಾದರೂ ಅವರ ವರ್ತನೆಯಿಂದ ಅಥವಾ ರಾಮ ಲಕ್ಷ್ಮಣ ಮನಸ್ಸು ನೂಸುವಂಥ ಏನಾದರೂ ವರ್ತನೆಯನ್ನು ನನ್ನ ತಂದೆ ಮಾಡಿದ್ರೇನು, ಇವ್ರ ಜೊತೆಗೆ ಅಂದರೆ ಕೆಟ್ಟ ರೀತಿಯಲ್ಲಿ ವ್ಯವಹಾರ ಮಾಡಿದ್ರೇನು, ಇವರನ್ನು ಸರಿಯಾಗಿ ನೋಡ್ಕೊಂಡ್ರಲ್ಲ ನಮ್ಮ ತಂದೆ, ಇವರೊಂದಿಗೆ ಸರಿಯಾಗಿ ಮಾತಾಡಿರಲ್ಲ ನಮ್ಮ ತಂದೆ ಅಂಥೇಳಿ ಇದನ್ನು ಪ್ರಶ್ನೆ ಮಾಡ್ತಾನೆ. ಯಾರಿಗೆ? ವಿಶ್ವಾಮಿತ್ರನಿಗೆ ಶಾತಾನಂದ ಪ್ರಶ್ನೆ ಮಾಡ್ತಾನೆ. ಮುನಿ ಶ್ರೇಷ್ಠರೇ, ಆತಂಕಿತನಾಗಬೇಡ, ಭಾರ್ಗವ ಮುನಿ ರೇಣುಕಾಳನ್ನು ಸ್ವೀಕರಿಸಿದಂತೆ ನಿನ್ನ ತಾಯಿ ಅಹಲ್ಯಾಳನ್ನು ಗೌತಮ ಮುನಿ ನಿನ್ನ ತಂದೆ ಸ್ವೀಕರಿಸಿದನೆಂದ ವಿಶ್ವಾಮಿತ್ರ. ನೀ ಸಂತೋ ಇದು ದುಃಖ ಪಡಬೇಡಪ್ಪ, ಗಾಬರಿ ಆಗಬೇಡ, ಅವ ಯಾವ ರೀತಿ ರೇಣುಕಾಳನ್ನು ಜಮದಗ್ನಿ ಮುನಿ ಸ್ವೀಕಾರ ಮಾಡಿದಲ್ಲ ಅದೇ ರೀತಿಯಾಗಿ ಇಲ್ಲಿ ನಿನ್ನ ತಾಯಿಯನ್ನು ಗೌತಮ ಮುನಿ, ನಿನ್ನ ತಂದೆ ಗೌತಮ ಮುನಿ ಸ್ವೀಕಾರ ಮಾಡಿದ, ಅದಕ್ಕೆ ಇಲ್ಲಿ ನೀನು ಭಯಪಡುವಂಥದ್ದು ಏನೂ ಇಲ್ಲ, ನಿನ್ನ ತಂದೆ ತಾಯಿ ಸುಖವಾಗಿದ್ದಾರೆ. ಇದನ್ನು ಕುರಿತು ಕೆಲವು ವಿಚಾರಗಳು ವಾಲ್ಮೀಕಿಯವರಿಂದ ನಾವು ಕಲಿಬೇಕಾಗಿದೆ. ಇಲ್ಲೇ ಆ ವಿಚಾರಗಳು ಯಾವಂದರೆ, ಆ ಯುಗದಲ್ಲಿ ಬರುವಂಥ ಮೂವರು ಪತಿವ್ರತಿಯರು, ಒಬ್ಬಳು ಅಹಲ್ಯ, ಇನ್ನೊಬ್ಬಳು ರೇಣುಕಾ ಏನದಲ್ಲ ಆಕೆ ಕೃತಯುಗದಾಗ ಬರ್ತಾಳೆ ರೇಣುಕಾ, ಆ ನಂತರ ಸೀತೆ, ಈ ಮೂರು ಜನರ ಏನು ಪತಿವೃತ್ತಿ ಇದ್ದಾರಲ್ಲ, ಈ ಮೂರು ಜನರು ನಿಂದನೆಗೆ ಒಳಗಾದವರನ್ನ, ನಿಂದನೆಗೆ ಒಳಗಾದ ಸಫರ್ ಆದವರನ್ನ ಇವರು. ಆದರೆ ಇವರಿಗೆ ಯಾವ ರೀತಿ ನ್ಯಾಯದಲ್ಲಿ ವ್ಯತ್ಯಾಸ ಆಯಿತು ಅನ್ನೋದನ್ನು ವಾಲ್ಮೀಕಿಯವರ ಈ ಚಿಂತನೆಯನ್ನು ನಾವು ಈ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳು.